ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾನು ಕಾಬೂಲ್ ಚನ್ನ ಅಂದರೆ ಚನ್ನದಲಿಂದ ಒಂದು ರೆಸಿಪಿನ ಮಾಡ್ತಾ ಇದ್ದೀನಿ. ತುಂಬಾ ಸುಲಭವಾಗಿ ಮಾಡಬಹುದು, ಹಾಗೆ 5 ನಿಮಿಷದಲ್ಲಿ ನಾನು ಕುಕ್ಕರ್ನಲ್ಲಿ ಮಾಡ್ತಾ ಇದ್ದೀನಿ. ಅದನ್ನು ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಡು ಬರೋಣ. ಅದಕ್ಕೂ ಮೊದಲು ಈಸಿಯಾದ ರೆಸಿಪಿಗಳಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಮೊದಲಿಗೆ ನಾನು ಏನೆಲ್ಲ ಇಂಗ್ರೀಡಿಯಂಟ್ ಬೇಕು ಅಂತ ಹೇಳ್ತೀನಿ. ಇಲ್ಲಿ ನಾನು 1/2 ಲೀಟರ್ ಕುಕ್ಕರ್ನ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ಕಾಬೂಲ್ ಚನ್ನನ ನಾನು ರಾತ್ರಿ ನೆನೆಸಿಟ್ಟಿದ್ದೀನಿ. ಒಂದು ಓವರ್ ನೈಟ್ 1 ಕಪ್ ಆಗುವಷ್ಟು ಕಾಬೂಲ್ ಚನ್ನನ ನೆನೆಸಿಟ್ಟಿದ್ದೀನಿ. ಇಲ್ಲಿ ನಾನು ಚಿಕ್ಕದಾದ 2 ಟೊಮೆಟೊ, 2 ಈರುಳ್ಳಿ, 1 ಆಲೂಗಡ್ಡೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಾಗೆ ನಾನಿಲ್ಲಿ ಗರಂ ಮಸಾಲಕ್ಕೆ ಜೀರಿಗೆ ಮತ್ತು ಯಾಲಕ್ಕಿ ಮಾತ್ರ ತೆಗೆದುಕೊಂಡಿದ್ದೀನಿ. ಪಲಾವ್ ಎಲೆ ಇದ್ರೆ ಹಾಕೊಳ್ಬಹುದು. ಒಂದೇ ಒಂದು ಹಸಿಮೆಣಸನ್ನ ತೆಗೆದುಕೊಂಡಿದ್ದೀನಿ. ಹಾಗೆ ಮಸಾಲಕ್ಕೆ ಅಚ್ಚ ಖಾರದ ಪುಡಿ, ಹಳದಿ ಪೌಡರ್, ಗರಂ ಮಸಾಲ ಪೌಡರ್, ಜೀರಿಗೆ ಮತ್ತು ಕೊತ್ತಂಬರಿ ಪೌಡರ್ನ ತೆಗೆದುಕೊಂಡಿದ್ದೀನಿ. ಇನ್ನು ಮೇಯ್ನ್ ಆಗಿ ಚನ್ನ ದಾಲನ್ನ ತೆಗೆದುಕೊಂಡಿದ್ದೀನಿ. ಅದನ್ನು ನಾನು ಓವರ್ ನೈಟ್ ಒಂದು ದೊಡ್ಡ ಕಪ್ ಆಗುವಷ್ಟು ನೆನೆಸಿಟ್ಕೊಂಡಿದ್ದೀನಿ. ಇವಾಗ ನಾನು 1/2 ಲೀಟರ್ ಕುಕ್ಕರ್ನ ತೆಗೆದುಕೊಂಡಿದ್ದೀನಿ. ಅದರಲ್ಲಿ ಹೇಗೆ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ. ಮೊದಲಿಗೆ ಆಯಿಲನ್ನು ಹಾಕೊಳ್ತಿದ್ದೀನಿ, ನಂತರ ಜೀರಿಗೆ ಮತ್ತು ಯಾಲಕ್ಕಿಯನ್ನು ಹಾಕ್ಕೊಂಡಿದ್ದೀನಿ. ಆವಾಗಲೇ ಕಟ್ ಮಾಡಿಕೊಂಡಿರುವಂತಹ ಈರುಳ್ಳಿಯನ್ನು ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ತೀನಿ. ಅನಂತರ ನಾನಿಲ್ಲಿ 1 ಹಸಿಮೆಣಸು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾ ಇದ್ದೀನಿ. ಹಸಿಮೆಣಸನ್ನು ಹಾಕುವುದರಿಂದ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಹಾಗೆ ಈರುಳ್ಳಿ ಕಂದು ಬಣ್ಣ ಬರೋ ತನಕ ಫ್ರೈ ಮಾಡ್ಕೊಳ್ತಾನೆ ಇರ್ತೀನಿ. ಅನಂತರ ಕಟ್ ಮಾಡಿಕೊಂಡಿರುವಂತಹ ಟೊಮೆಟೊವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಟೊಮೆಟೊ ಚೆನ್ನಾಗಿ ಬೇಯಬೇಕು ಅಂತಿದ್ರೆ ಅದಕ್ಕೆ ಉಪ್ಪನ್ನು ನಾವು ಮೊದಲಿಗೆ ಹಾಕ್ಕೊಳ್ಬೇಕು. ಹೀಗೆ 2 ನಿಮಿಷ ಫ್ರೈ ಮಾಡಿಕೊಂಡು ಇವಾಗ ಮಸಾಲವನ್ನು ಹಾಕೋಣ. ಮಸಾಲಕ್ಕೆ ನಾನು ಇಲ್ಲಿ 3 ಟೇಬಲ್ ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿಯನ್ನು ಹಾಕ್ತಾ ಇದ್ದೀನಿ. ಹಾಗೆ 1/2 ಟೇಬಲ್ ಸ್ಪೂನ್ ಅರಶಿನ, 1/2 ಟೇಬಲ್ ಸ್ಪೂನ್ ಜೀರಿಗೆ, 2 ಟೇಬಲ್ ಸ್ಪೂನ್ ಕೊತ್ತಂಬರಿ ಪೌಡರ್, ಹಾಗೆ 1/2 ಟೇಬಲ್ ಸ್ಪೂನ್ ಗರಂ ಮಸಾಲವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಮಸಾಲದ ಹಸಿ ವಾಸನೆ ಹೋಗೋ ತನಕ 1-2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇವಾಗ ನಾನು ಕಟ್ ಮಾಡಿಕೊಂಡಿರುವಂತಹ ಆಲೂಗಡ್ಡೆಯನ್ನು ಸೇರಿಸ್ತಾ ಇದ್ದೀನಿ. ಇದು ಆಪ್ಷನಲ್, ಬೇಕಾದರೆ ಹಾಕ್ಕೊಳ್ಬೋದು. ಫೈನಲಿ ನಾನಿದ್ದಕ್ಕೆ ಕಾಬೂಲ್ ಚನ್ನನ ಹಾಕೊಳ್ತಿದ್ದೀನಿ. ಇದನ್ನು ಹಾಕಿದ ಮೇಲೆ ನಾನಿದ್ದಕ್ಕೆ 1 ಗ್ಲಾಸ್ ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಜಾಸ್ತಿ ನೀರನ್ನು ಹಾಕ್ತಾ ಇಲ್ಲ, 1 ಗ್ಲಾಸ್ ಹಾಕಿದ್ದೀನಿ. ಇದೇ ಸ್ವಲ್ಪ ಜಾಸ್ತಿ ಆಗುತ್ತೆ. ಇವಾಗ ಕುಕ್ಕರ್ನ ಮುಚ್ಚಿಟ್ಟು 5-6 ವಿಸಿಲ್ನ ತೆಗಿತೀನಿ. ಯಾಕಂದರೆ ಕಾಬೂಲ್ ಚನ್ನ ಚೆನ್ನಾಗಿ ಬೇಯಬೇಕು. ಹಾಗಾಗಿ ಇವಾಗ ಇದನ್ನು ಹೀಗೆ ಮುಚ್ಚಿಟ್ಟು 5-6 ವಿಸಿಲ್ನ ತೆಗೆದುಕೊಂಡು ಬರೋಣ. ಹಾಗೆ ಕುಕ್ಕರ್ ಚಿಕ್ಕದಾಗಿರುವುದರಿಂದ ಸ್ವಲ್ಪ ಲೀಕೇಜ್ ಆಗಬಹುದು. ಕುಕ್ಕರ್ ಚಿಕ್ಕದಾಗಿದ್ದರೂ ಕೂಡ 4 ಜನರಿಗೆ ಆರಾಮವಾಗಿ ಈ ಸಾಂಬಾರನ್ನ ಮಾಡ್ಕೊಳ್ಬೋದು. ಇವಾಗ ಇದನ್ನು ಓಪನ್ ಮಾಡಿ ನೋಡೋಣ. ವಾವ್, ತುಂಬ ಚೆನ್ನಾಗಿ ಬಂದಿದೆ. ತುಂಬಾ ಈಸಿಯಾಗಿ 5 ನಿಮಿಷದಲ್ಲಿ ಮಾಡ್ಕೊಳ್ಬೋದು. ಇನ್ನೊಂದು ಪಾತ್ರೆಗೆ ಇದನ್ನು ಹಾಕ್ಕೊಳ್ತಿದ್ದೀನಿ. ಹಾಗೆ ಚೆನ್ನ ಅಂತೂ ತುಂಬ ಚೆನ್ನಾಗಿ ಬೆಂದಿದೆ. ಫೈನಲಿ ಗಾರ್ನಿಶ್ಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ಕಾಬೂಲ್ ಚನ್ನ ರೆಡಿ. ಇದನ್ನು ಪೂರಿ ಜೊತೆ ತಿನ್ಬೋದು, ಚಪಾತಿ ಜೊತೆ ತಿನ್ಬೋದು, ರೈಸ್ ಜೊತೆ ಕೂಡ ತಿನ್ಬೋದು. ಕಾಬೂಲ್ ಚನ್ನನ ನೆನೆಸಿಟ್ಟಿದ್ರೆ ಸಾಕು, ಕುಕ್ಕರ್ನಲ್ಲಿ 5 ನಿಮಿಷದಲ್ಲಿ ಮಾಡುವಂತಹ ಈ ರೆಸಿಪಿ ನಿಮಗೇನಾದರೂ ಇಷ್ಟವಾದರೆ ಲೈಕ್ ಮಾಡುವುದನ್ನು ಮರಿಬೇಡಿ. ಮುಂದಿನ ಸುಲಭವಾದ ರೆಸಿಪಿ ಜೊತೆ ನಾನು ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಎಲ್ಲರಿಗೂ ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.